Nutana News is sponsored by Pramila Stay in Kumta, a complete family restaurant and stay in. Proprietor Santolin Fernandez. Co-sponsored by AK Enterprises Shirsi, Uday Bazar Kumta, St. Ignatius Hospital Honavar, Vilash Marbles Kumta and Karki, Varaka Cooperative Bank. नमस्कार नूतन न्यूज के स्वागत नानु जीवन मोदलिगे हेडलाइंस ಭಟದಲ್ಲಿ ನಡೆಯುತ್ತಿದೆ ಸಾಧು ಪ್ರಾಣಿಯ ಹಿತರಕ್ಷಣೆ ಜಿಲ್ಲೆಯಲ್ಲಿ ಮೊದಲ ಮೊಲ ಸಾಕಾಣಿಕೆ ಕೇಂದ್ರ ಪ್ರಾರಂಭ ಅಪರೂಪದ ಸಾಧನೆಗೆ ಪಾತ್ರರಾದರು ಮೊಹಮ್ಮದ್ ರಿಜ್ವಾನ್ ಅಂಕೋಲದಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಕೊಂಚ ವಿರಾಮ ಟ್ರಾಫಿಕ್ ತೊಂದರೆ ಸರಿಪಡಿಸಲು ಮುಂದಾದ ಅಧಿಕಾರಿಗಳು ನೂತನ ಟಿವಿ ಸಮಗ್ರ ವರದಿಗೆ ಸಾರ್ವಜನಿಕರು ಫುಲ್ ಖುಷ್ ಭಟ್ಕಳಲ್ಲಿ ಹೋರಾಟ ಕಳೆಯಿತು ವಿದ್ಯಾರ್ಥಿ ಸಂಘಟನೆ ಸಾರಿಗೆ ಇಲಾಖೆ ದೌರ್ಜನ್ಯಕ್ಕೆ ವ್ಯಾಪಕ ಖಂಡನೆ ಇದು ನೂತನ ಟಿವಿ ಇಂಪ್ಯಾಕ್ಟ್ ಈಗ ಸುದ್ದಿಗಳ ವಿವರ ಕಾರವಾರದ ಬೈತ್ಕೋಲ್ ಬಂದರಿನಿಂದ ಸೋಮವಾರ ಮೀನುಗಾರಿಕೆಗೆ ತೆರಳಿ ನೀರಿನಲ್ಲಿ ಬಿದ್ದಿದ್ದ ವ್ಯಕ್ತಿಯ ಶವ ಮಂಗಳವಾರ ಪತ್ತೆಯಾಗಿದೆ ಟಾಗೋರ್ ಕಡಲ ತೀರದಲ್ಲಿ ಮಂಗಳವಾರ ಬೆಳಿಗ್ಗೆ ಶವ ತೇಲಿ ಬಂದಿದ್ದು ಮೃತಪಟ್ಟವನು ಜಿಲ್ಲೆಯ ಶಿರಸಿ ಮೂಲದ 43 ವರ್ಷದ ನಾರಾಯಣ್ ಮೊಗೇರ್ ಎಂದು ತಿಳಿದು ಬಂದಿದೆ ಮೀನುಗಾರಿಕೆಗೆ ತೆರಳಿದ್ದಾಗ ಬೋಟ್ನಿಂದ ಕಾಲು ಜಾರಿ ಬಿದ್ದಿದ್ದ ಮೀನುಗಾರನ ಮೃತದೇಹ ಮಂಗಳವಾರ ಬೆಳಗ್ಗೆ ಕಾರವಾರದ ಟಾಗೋರ್ ಕಡಲ ತೀರದಲ್ಲಿ ಪತ್ತೆಯಾಗಿದೆ ಮೃತದೇಹವನ್ನ ನಾರಾಯಣ್ ಮೊಗೇರ್ 47 ವರ್ಷ ಎಂದು ಗುರುತಿಸಲಾಗಿದೆ ಸೋಮವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಮೀನುಗಾರಿಕೆಗೆ ತೆರಳಿದ್ದಾಗ ಬೈತಕೋಲ ಬಂದರಿನಲ್ಲಿ ನಾರಾಯಣ್ ಮೊಗೇರ್ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದಿದ್ದ ಎಷ್ಟೇ ಪ್ರಯತ್ನಪಟ್ಟರೂ ಸಹ ಈತನನ್ನ ಬದುಕಿಸಲು ಸಾಧ್ಯವಾಗಿರಲಿಲ್ಲ ಹಾಗೂ ಈತನ ಮೃತದೇಹವು ಕೂಡ ಪತ್ತೆಯಾಗಿರಲಿಲ್ಲ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಮೃತದೇಹ ಪತ್ತೆಯಾಗಿದ್ದು ಸ್ಥಳಕ್ಕೆ ಆಗಮಿಸಿದ ನಗರ ಠಾಣೆಯ ಪೊಲೀಸರು ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದರು ಈ ಸಂಬಂಧ ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಾಣದೆ ಮಾಡಿರುವ ಫಲಕಗಳು ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿ ಅನಾಥವಾಗಿ ಬಿದ್ದಿರುವ ಕುರಿತು ಈ ಹಿಂದೆ ನೂತನ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತು ಇದೀಗ ಟ್ರಾಫಿಕ್ ಸಮಸ್ಯೆಯಿಂದ ಜನರು ಕೊಂಚ ರಿಲ್ಯಾಕ್ಸ್ ಆಗುವಂತೆ ಮಾಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಬೆಳೆಯುತ್ತಿರುವ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ವಾಹನ ದಟ್ಟಣೆಯಿಂದ ಪಾರ್ಕಿಂಗ್ ಸಮಸ್ಯೆ ತಲೆದೋರಿತ್ತು ಹಲವು ಕೆಲಸದ ನಿಮಿತ್ತ ಮನೆಯಿಂದ ಹೊರನಡೆಯುವ ಜನತೆಗೆ ಪ್ರತಿನಿತ್ಯ ಪಾರ್ಕಿಂಗ್ ಸಮಸ್ಯೆ ತಲೆನೋವು ತಂದಿತ್ತು ಪಾರ್ಕಿಂಗ್ಗೆ ಸರಿಯಾದ ಸ್ಥಳ ಸಿಗದೆ ವಾಹನ ಸವಾರರಿಗೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವುದರಿಂದ ರಸ್ತೆಗಳು ಸಾಲು ಸಾಲು ವಾಹನಗಳಿಂದ ತುಂಬಿ ಹೋಗ್ತಿದ್ವು ವಾಹನಗಳನ್ನ ಎಲ್ಲೆಂದರಲ್ಲಿ ಪಾರ್ಕ್ ಮಾಡುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇತ್ತು ಹೀಗಾಗಿ ಪೊಲೀಸರೇ ಖುದ್ದಾಗಿ ಎಲ್ಲೆಂದರಲ್ಲಿ ನಿಲ್ಲಿಸಿರುವ ವಾಹನಗಳನ್ನ ಸರಿಸಿ ಪಕ್ಕಕ್ಕೆ ಇಡ್ತಾ ಇದ್ರು ಪೊಲೀಸರಿಗೆ ಟ್ರಾಫಿಕ್ ನೋಡಿಕೊಳ್ಳುವುದೇ ಇಲ್ಲ ವಾಹನಗಳನ್ನ ಎತ್ತಿ ಪಕ್ಕಕ್ಕೆ ಇಡೋದೇ ಎನ್ನುವುದು ಗೊತ್ತಾಗದೆ ತಲೆಕೆಡಿಸಿಕೊಳ್ಳುವಂತಾಗಿತ್ತು ಇನ್ನು ದುರ್ಗಾದೇವಿ ದೇವಸ್ಥಾನದಿಂದ ಬಂಡಿ ಬಜಾರ್ವರೆಗೂ ಸಾಗುವ ಮುಖ್ಯ ರಸ್ತೆ ಮೀನು ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇತ್ತು ಪಟ್ಟಣ ಬೆಳೆದಂತೆ ವಾಹನಗಳ ಸಂಖ್ಯೆಯೂ ಹೆಚ್ಚುತ್ತಲೇ ಸಾಗಿದೆ ಹಾಗಾಗಿ ಪೊಲೀಸ್ ಇಲಾಖೆಯಿಂದ 1 ವರ್ಷ ಹಿಂದೆಯೇ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಪ್ರಸ್ತಾವನೆ ಕೂಡ ಕಳುಹಿಸಲಾಗಿತ್ತಾದರೂ ಅದಕ್ಕೆ ಯಾವುದೇ ಉತ್ತರ ಬಂದಿಲ್ಲವೆಂದು ಈ ಹಿಂದೆ ಪೊಲೀಸರು ತಿಳಿಸಿದರು ಈ ಹಿಂದೆ ಪಟ್ಟಣ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಅದೆಷ್ಟು ಹಣವನ್ನ ವ್ಯಯಿಸಿ ಪಟ್ಟಣದಲ್ಲಾಗುತ್ತಿರುವ ಪಾರ್ಕಿಂಗ್ ಸಮಸ್ಯೆಯನ್ನ ಬಗೆಹರಿಸಲು ನಾಮಫಲಕಗಳನ್ನ ಮಾಡಿತ್ತು ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಾಣದೆ ಮಾಡಿರುವ ಫಲಕಗಳು ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿ ಅನಾಥವಾಗಿ ಬಿದ್ದಿರುವುದು ನೂತನ ಟಿವಿಯ ಕಣ್ಣಿಗೆ ಬಿದ್ದಿತ್ತು ಇದರ ಡಿಟೇಲ್ ಸುದ್ದಿಯನ್ನ ಈ ಹಿಂದೆ ಬಿತ್ತರಿಸಲಾಗಿತ್ತು ಇದನ್ನಾಲಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡು ಪೊಲೀಸ್ ಠಾಣೆಯಲ್ಲಿ ಅನಾಥವಾಗಿ ಬಿದ್ದಿದ್ದ ಪಾರ್ಕಿಂಗ್ ಸೂಚನಾ ಬೋರ್ಡ್ಗಳನ್ನ ಪಟ್ಟಣದಲ್ಲಿ ಅಳವಡಿಸಿ ಪಾರ್ಕಿಂಗ್ಗಾಗಿ ನಿಗದಿತ ಸ್ಥಳವನ್ನ ಗುರುತಿಸಲು ಪಟ್ಟಣ ಪಂಚಾಯತ್ ಮುಂದಾಗಿದೆ ಇದರಿಂದ ವಾಹನ ಸವಾರರು ಅನುಭವಿಸುತ್ತಿದ್ದ ಪಾರ್ಕಿಂಗ್ ಸಮಸ್ಯೆಗೆ ಕೊಂಚ ರಿಲ್ಯಾಕ್ಸ್ ಸಿಕ್ಕಿದಂತಾಗಿದೆ ಇನ್ನು ಮೀನು ಮಾರುಕಟ್ಟೆ ಹಾಗೂ ತರಕಾರಿ ಮಾರುಕಟ್ಟೆಯಲ್ಲಿ ಕೂಡ ಸಮರ್ಪಕ ವಾಹನ ನಿಲುಗಡೆಗೆ ಸರಿಯಾದ ಜಾಗವಿಲ್ಲ ಅಲ್ಲಿಯೂ ಕೂಡ ನಿಗದಿತ ಪಾರ್ಕಿಂಗ್ ಸ್ಥಳವನ್ನ ಮಾಡಬೇಕಾಗಿದೆ ಅದ್ಯಾವಾಗ ಮಾಡುತ್ತಾರೋ ಎನ್ನುವುದನ್ನ ಕಾದು ನೋಡಬೇಕಿದೆ ನೂತನ ಟಿವಿಗಾಗಿ ನಾಗರಾಜ್ ರೈಕರ್ ಅಂಕೋಲಾ
ಇನ್ನು ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊನ್ನಾವರದ ಮುಗ್ವಾ ಪಂಚಾಯತ್ ವ್ಯಾಪ್ತಿಯ ಬೆಂಗಳೂರು ರಸ್ತೆಗೆ ಹೊಂದಿಕೊಂಡು ನಿರ್ಮಾಣಗೊಳ್ಳುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿರ್ಮಾಣ ಕಾರ್ಯವನ್ನು ಶಾಸಕಿ ಶಾರದಾ ಶೆಟ್ಟಿ ಅವರು ಪರಿಶೀಲಿಸಿದರು। 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿರ್ಮಾಣ ಕಾರ್ಯ ದಿನೇ ದಿನೇ ಕುಂಠಿತ ಬೆಳವಣಿಗೆಯಲ್ಲಿ ಸಾಗುತ್ತಿದೆ। ಈಗಾಗಲೇ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಗೊಂಡ ಕಾಮಗಾರಿ ಶೀಘ್ರವೇ ಅರ್ಧದಷ್ಟು ಕಟ್ಟಡ ಮುಕ್ತಾಯ ಹಂತದಲ್ಲಿರಬೇಕಿತ್ತು। ಆದರೆ ಕಳೆದ 2 ವರ್ಷಗಳಿಂದ ಕಾಲೇಜು ಕಟ್ಟಡದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ಈಗಿರುವ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದ್ದು, ಆದಷ್ಟು ಶೀಘ್ರದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಮುಗಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಶಾಸಕಿ ಶಾರದಾ ಶೆಟ್ಟಿ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು। ಅಲ್ಲದೆ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ವಿವಿ ಫೋರ್ಪಡೆ ಅವರೊಂದಿಗೆ ದೂರವಾಣಿಯಲ್ಲಿ ಶಾಸಕರು ಚರ್ಚಿಸಿ ನೂತನ ಟಿವಿಯೊಂದಿಗೆ ಕಾಲೇಜಿನ ಕಟ್ಟಡ ಕಾಮಗಾರಿಯ ಕುರಿತು ಮಾಹಿತಿ ನೀಡಿದರು। 2 ವರ್ಷ ಈಗಾಗಲೇ ಕಾಮಗಾರಿ ಶುರುವಾಗಿ 2 ವರ್ಷ ಆದರೂ ಕೂಡ ಇನ್ನೂ ಪೂರ್ಣ ಹಂತದವರೆಗೆ ಬರಲಿಲ್ಲ। ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೂ ಕೂಡ ಬೇರೆ ಬೇರೆ ಕಡೆ ಕ್ಲಾಸ್ಗಳನ್ನು ರೂಮ್ಗಳನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ। ನಮ್ಮ ಉಪನ್ಯಾಸಕರಿಗೂ ಸ್ವಲ್ಪ ಕಷ್ಟ, ಯಾಕೆಂದರೆ ಮಳೆಗಾಲದಲ್ಲೆಲ್ಲ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಓಡಾಡೋ ಸ್ವಲ್ಪ ತೊಂದರೆ ಅಂತ ಕೂಡ ನಮ್ಮ ಕಾಲೇಜು ಉಪನ್ಯಾಸಕರಿರ್ಬೋದು ನಮ್ಮ ಪ್ರಾಂಶುಪಾಲರಿಂದ ಸ್ವಲ್ಪ ಆದಷ್ಟು ಬೇಗ ಕಟ್ಟಡ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು। ಇವತ್ತು ಕೂಡ ಮೊನ್ನೆ ದೇಶಪಾಂಡೆ ಅವರು ಬಂದಾಗಲೂ ಕೂಡ ನಾನು ಈ ಒಂದು ಕಟ್ಟಡ ರೈಟ್ಸ್ ಕಂಪ್ನಿಯವರಿಗಾಗಿದೆ ಸ್ವಲ್ಪ ಮಾತಾಡಿ ಅಂದಾಗ ಆದಷ್ಟು ಬೇಗ ಮಾಡಿಕೊಡುವಂತ ಒಂದು ಕೆಲಸವನ್ನು ಮಾಡ್ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ। ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸುಮಂಗಲ ಬಿನಾಯಕ್, ಪ್ರಾಧ್ಯಾಪಕ ಪ್ರೊಫೆಸರ್ ಶಿವನ್ ಕಾಡ್ರಸ್, ಪ್ರೊಫೆಸರ್ ನಾಗೇಶ್ ಶೆಟ್ಟಿ, ಪ್ರೊಫೆಸರ್ ಗಣೇಶ್ ಹೆಗಡೆ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಜಗದೀಪ್ ಎಂತಂಗೇರಿ, ಸುರೇಶ್ ಮೇಸ್ತಾ ಮುಂತಾದವರು ಉಪಸ್ಥಿತರಿದ್ದರು। ಭಟ್ಕಳ ನಗರ ಮಲ್ಲಿಗೆಗೆ ತುಂಬಾ ಪ್ರಸಿದ್ಧಿ ಪಡೆದಿರುವುದು ಗೊತ್ತಿದೆ। ದನ ಕಡಿಯುವುದು, ಭಯೋತ್ಪಾದನೆಗೆ ಕುಮ್ಮಕ್ಕು ಮುಂತಾದ ನಕಾರಾತ್ಮಕ ಸಂಗತಿಗಳಲ್ಲೇ ಕುಖ್ಯಾತಿ ಹೊಂದಿದ್ದ ಭಟ್ಕಳದಲ್ಲಿ ಅತಿ ಸೂಕ್ಷ್ಮ ಪ್ರಾಣಿಯಾದ ಮೊಲಗಳ ಸಾಕಾಣಿಕೆಯೂ ಸಹ ನಡೆಯುತ್ತಿದೆ ಅಂದ್ರೆ ನಂಬಲೇಬೇಕು। ಹಾಗಾದ್ರೆ ಮೊಲ ಸಂರಕ್ಷಣೆ ಮಾಡ್ತಾ ಇರೋ ವ್ಯಕ್ತಿಯಾದರೂ ಯಾರು, ಆತನಲ್ಲಿರುವ ಬತ್ತಳಿಕೆಗಳಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರವೆಂಬಂತೆ ನೂತನ ಟಿವಿಯ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ। ಉತ್ತರ ಕನ್ನಡದಲ್ಲಿ ಮೊಲ ಸಂರಕ್ಷಣೆ ಕೇಂದ್ರವೇ ಕಾಣಸಿಗದಂತಾಗಿರುವ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಇಂತಹದೊಂದು ಪ್ರಯತ್ನ ಮಾಡಿದ್ದಾರೆ ಎಂದರೆ ಪ್ರಶಂಸನಾರ್ಹ। ಮೊಲ ಅತ್ಯಂತ ಸೂಕ್ಷ್ಮ ಪ್ರಾಣಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ। ತಾನಾಯಿತು, ತನ್ನ ಆಹಾರವಾಯಿತು ಎಂದುಕೊಂಡು ಇನ್ನೊಬ್ಬರಿಗೆ ತೊಂದರೆ ನೀಡದೆ ಜೀವಿಸುವ ಮುಗ್ಧ ಜೀವಿ ಎಂದರೆ ಮೊಲ. ಈ ಸಾಧು ಪ್ರಾಣಿಯನ್ನ ಕೆಲ ಮನೆಗಳಲ್ಲಿ ಸಾಕುತ್ತಾರೇನೋ ನಿಜ, ಆದರೆ ಅವುಗಳ ಆರೈಕೆ ಮಾಡೋದು ಹೇಗೆ ಎಂಬುದು ಗೊತ್ತಿಲ್ಲದೆ ಹಿಂಸೆ ನೀಡುತ್ತಾ ಸಾಕುವವರಿದ್ದಾರೆ. ಆದರೆ ಭಟ್ಕಳದ ಮೊಹಮ್ಮದ್ ರಿಜ್ವಾನ್ ಗಂಗಾವಳಿ ಎನ್ನುವರು ಒಂದು ಮೊಲ ಸಂರಕ್ಷಣಾ ಕೇಂದ್ರವನ್ನೇ ಖಾಸಗಿಯಾಗಿ ತೆರೆದು ಇಲಾಖೆಗಳಿಂದಾಗಬೇಕಿದ್ದ ಕಾರ್ಯವನ್ನ ಸ್ವಹಿತಾಸಕ್ತಿಯಿಂದ ಮಾಡುತ್ತಾ ಬಂದಿದ್ದಾರೆ. ಕಳೆದ 30 ವರ್ಷಗಳಿಂದಲೂ ಮೊಲದ ಮೇಲೆ ವಿಶ್ವಾಸಾರ್ಹ ಪ್ರೀತಿಯನ್ನ ಹೊಂದಿರುವ ಇವರು ಕೆಲ ವರ್ಷಗಳಿಂದ ಸಾಕಾಣಿಕೆ ಕೇಂದ್ರವನ್ನ ತೆರೆದು ಲಾಲನೆ ಪಾಲನೆ ಮಾಡುತ್ತಾ ಬಂದಿದ್ದಾರೆ. ಇವುಗಳ ಆಗುಹೋಗುಗಳು, ಆಹಾರ ಪದ್ಧತಿ, ಸಂತತಿಯ ಅಭಿವೃದ್ಧಿ ಹಾಗೂ ಅವುಗಳ ಸ್ವಚ್ಛತೆಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾ ಬಂದಿರುವುದು ಮೆಚ್ಚುಗೆಗೆ ಪಾತ್ರವಾದ ಅಂಶ. ಮೊಲ ಸಾಕುವ ಬಗ್ಗೆ ಬೆಂಗಳೂರು, ಕೇರಳ, ತಮಿಳುನಾಡು ಮುಂತಾದ ಕಡೆ ವಿಶೇಷ ತರಬೇತಿಯನ್ನ ಪಡೆದಿರುವ ಇವರು ತಾಲೂಕಿನಲ್ಲಿ ಯಾರೇ ಮೊಲ ಸಾಕಿದ್ದರೂ ಅಲ್ಲಿ ಭೇಟಿ ನೀಡಿ ಅತ್ಯವಶ್ಯಕ ಮಾಹಿತಿಗಳನ್ನ ನೀಡಿ ಬರುತ್ತಾರೆ. ಕಡಿಮೆ ಬಂಡವಾಳದಲ್ಲಿ ದೊಡ್ಡ ದುಡಿಮೆ ಗಳಿಸುವ ಕೆಲಸವೂ ಇದಾಗಿದ್ದು ಈಗಿನ ಯುವ ಪೀಳಿಗೆಗೆ ಇದೊಂದು ಮಾದರಿಯಾಗುತ್ತದೆ. ಈ ಮೊಲಗಳಿಗೆ ಆಹಾರವಾಗಿ ಹಲಸಿನ ಎಲೆ, ಬಾಳೆ ಎಲೆ ಮತ್ತು ಹುಲ್ಲುಗಳನ್ನ ನೀಡಬಹುದಾಗಿದ್ದು ಫ್ಲವರ್ ಸೊಪ್ಪುಗಳನ್ನ ಹಾಕಬಾರದು, ಏಕೆಂದರೆ ಅವುಗಳಲ್ಲಿ ಕೆಮಿಕಲ್ ಪ್ರಮಾಣ ಇರುವುದರಿಂದ ಅವುಗಳಿಂದ ಮೊಲಗಳು ಸಾಯುವ ಪ್ರಮಾಣ ಜಾಸ್ತಿ. ಇವುಗಳಿಗೆ ಬರುವಂತಹ ರೋಗಗಳಾದ ನ್ಯುಮೋನಿಯಾ, ಮೆಂಜ್ ಮತ್ತು ಕಿವಿಗಳು ದಪ್ಪವಾಗುವುದು, ಈ ಎಲ್ಲಾ ರೋಗಗಳಿಗೆ ಔಷಧ ಇದ್ದು ಅದನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿದರೆ ಅವುಗಳು ರೋಗ ಮುಕ್ತವಾಗುತ್ತವೆ. ಇಷ್ಟೇ ಅಲ್ಲದೆ ಮೊಲಗಳ ಸ್ವಚ್ಛತೆಗೆ ಹಾಗೂ ಅವುಗಳ ಸಂರಕ್ಷಣೆಯ ಜಾಗಕ್ಕೂ ಸಹ ಔಷಧವಿದ್ದು, ಚಿಕ್ಕ ಮಕ್ಕಳ ತರ ಅವುಗಳ ಪಾಲನೆ ಪೋಷಣೆ ಮಾಡಿದಲ್ಲಿ ಅವು ವ್ಯಾಪಾರಕ್ಕೂ, ಮನಸ್ಸಿನ ಸಂತೋಷ ನೆಮ್ಮದಿ ಹಾಗೂ ಆ ಮೊಲಗಳ ಸಂತತಿಗಳ ರಕ್ಷಣೆ ಸಹ ಆದಂತಾಗುತ್ತದೆ ಎಂಬುದಾಗಿ ರಿಜ್ವಾನ್ ಹೇಳುತ್ತಾರೆ. ಮೊಲಗಳ ಜಾತಿಯಲ್ಲಿ ಊರ ಮೊಲ, ಹೈಬ್ರಿಡ್ ಮೊಲ, ಚೆಂಚಲ, ನ್ಯೂಜಿಲ್ಯಾಂಡ್ ವೈಟ್ ಮತ್ತು ಡಚ್ ಎಂಬ ಬ್ರೀಡ್ಗಳಿದ್ದು, 3 ತರಹದ ಮೆಡಿಸಿನ್ಗಳನ್ನು ಪ್ರತಿನಿತ್ಯ ಪದ್ಧತಿಯ ಅನುಸಾರ ಹಾಕಬೇಕು. ಒಂದು ಮೊಲ ಪ್ರಾರಂಭದಲ್ಲಿ 4 ಮರಿಗಳಿಂದ ಕ್ರಮೇಣ 8 ರಿಂದ 10 ಮರಿಗಳನ್ನು ಹಾಕುತ್ತವೆ. ಮುಖ್ಯವಾಗಿ ಕೆಲವೊಂದು ಕಡೆ ಮೊಲಗಳ ಮೇಲೆ ಚಿತ್ರಹಿಂಸೆ ನಡೆಯುತ್ತಿದ್ದು ಸಾಕಲು ಸಾಧ್ಯವಾಗದಿದ್ದರೆ ಅವುಗಳನ್ನು ಬಿಟ್ಟು ಬಿಡಿ, ದಯವಿಟ್ಟು ಚಿತ್ರಹಿಂಸೆ ನೀಡಿ ಸಾಯಿಸಬೇಡಿ ಎಂದು ಹೇಳುತ್ತಾರೆ. ಜಾಸ್ತಿ ಇದಕ್ಕೆ ಫೈನಾನ್ಸ್ ಮಾಡಬೇಕಂತ ಇಲ್ಲ,
ಕಡಿಮೆ ದೊಡ್ಡಲ್ಲಿ ಜಾಸ್ತಿ ಇದ್ರೂ ಬೆಳವಣಿಗೆ ಮಾಡಬಹುದು ಮತ್ತೆ ಯಾರಾದರೂ ಸಾಕುವುದು ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನಾನು ಅದಕ್ಕೆ ಟ್ರೈನಿಂಗ್ ಕೊಡ್ತೇನೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೇನೆ ಯಾವುದು ಕಾಸ್ಟ್ ತಗೊಳ್ಳೋದಿಲ್ಲ ಮತ್ತೆ ಮೊಲ ಅವ್ರು ತಗೊಂಡೋಗಿ ಸಾಕಿದ ನಂತರ ಮೆಡಿಸಿನ್ ಎಲ್ಲ ಮೇಂಟೆನೆನ್ಸ್ ಮಾಡಬೇಕು ಮೆಡಿಸಿನ್ ಎಲ್ಲ ಆಚೀಚೆ ಮಾಡಲಿಕ್ಕೆ ಇಲ್ಲ ಕರೆಕ್ಟಾಗಿ ಮೆಡಿಸಿನ್ ಹಾಕಿದರೆ ಅದರೊಳಗೆ ಬೆಳವಣಿಗೆ ಇದೆ ಒಳ್ಳೆ ಬಿಸ್ನೆಸ್ ಮಾಡಬಹುದು ಮತ್ತೆ ಇವ್ರ ಹತ್ರ ಮೊಲ ತಗೊಂಡೋಗಿ ಯಾರು ಸಾಕಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಾನೇ ವಾಪಸ್ ರಿಟರ್ನ್ ತಗೊಳ್ತೇನೆ ಅವ್ರ ಹತ್ರ ಮತ್ತು ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತೇನೆ ಅದರೊಳಗೆ ಜಾಸ್ತಿ ಏನಾದರೂ ಮಾಹಿತಿ ಬೇಕಾದ್ರೆ ನಂತರ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಎಲ್ಲ ಕೊಡ್ತೇನೆ ತಗೊಳ್ಬಹುದು ಇತ್ತೀಚೆಗೆ ಪ್ರಾಣಿ ಸಂತತಿಗಳು ಕೂಡ ಕಡಿಮೆಯಾಗುತ್ತಿದ್ದು ಇಂತಹದ್ದೊಂದು ಪ್ರಯತ್ನಕ್ಕೆ ಬೆಂಬಲವನ್ನ ನೀಡಲೇಬೇಕಾಗಿದೆ ಆಸಕ್ತಿಯುಳ್ಳವರಿಗೆ ಮೊಲ ಸಾಕಣೆ ಬಗ್ಗೆ ಇವರು ಮಾಹಿತಿಗಳನ್ನ ನೀಡಿ ಜೀವನಾಂಶವನ್ನ ಹೇಗೆ ನೋಡಿಕೊಳ್ಳಬಹುದು ಎಂಬುದರ ಬಗ್ಗೆಯೂ ಸರಳ ವಿಧಾನವನ್ನ ಹೇಳಿಕೊಡಲು ಉತ್ಸುಕರಾಗಿರುವುದರಿಂದ ಆಸಕ್ತರು ಇವರನ್ನ ಸಂಪರ್ಕಿಸಬಹುದಾಗಿದೆ ನೂತನ ಟಿವಿಗಾಗಿ ವಿನಾಯಕ್ ಭಟ್ ಭಟ್ಕಳ ಈಗ ಚಿಕ್ಕದೊಂದು ಬ್ರೇಕ್ ನಂತರ ನೂತನ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ